ಭಾಗ್ಯವಿಧಾತನೆಂದೇ ಸಾರಬೇಕು. ಬಾಬಾ ಸಾಹೇಬ್ ಅವರು ತಮ್ಮ ಕಾಲಮಾನವನ್ನು ಮೆಟ್ಟಿ ನಿಂತು ಬೆಳೆದ ಮಹಾಮಾನವರಲ್ಲಿ ಒಬ್ಬರಾಗಿದ್ದಾರೆ. ಜಗತ್ತಿನ ಅತ್ಯಂತ ಪ್ರಭಾವಶಾಲಿಯಾದ ಬೃಹತ್ ಸಂವಿಧಾನದ ಕರ್ತೃವಾಗಿ ಪ್ರಜಾತಂತ್ರ, ಸ್ವಾತಂತ್ರ್ಯ, ಸಮಾನತೆ, ಸಾರ್ವಭೌಮತ್ವ, ಸಮಾಜವಾದ, ಧರ್ಮ ನಿರಪೇಕ್ಷತೆ, ದೇಶಪ್ರೇಮ ಮೊದಲಾದ ಶಬ್ದಗಳ ಪರಿಭಾಷೆಯನ್ನು ಮಾನವೀಯ ನೆಲೆಗಳಲ್ಲಿ ಮರು ವ್ಯಾಖ್ಯಾನಿಸಿದ ಮಹಾನ್ ಮಾನವತಾವಾದಿ. ಸಂವಿಧಾನ ಜಾಗೃತಿ ಜಾಥಾ ಎಂಬ
ಶೀರ್ಷಿಕೆಯಡಿಯಲ್ಲಿ ಜನವರಿ 26, 2024 ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಾಲನೆ ನೀಡುವುದರ ಮೂಲಕ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸಂವಿಧಾನದ ಒಂದು ಜಾಗೃತಿಯನ್ನು ಜನರಲ್ಲಿ ಅಂತಂತೀನಿ ಮೂಡಿಸ್ಬೇಕು ಅಂತನ್ನೋದನ್ನು ಹೆಗ್ಗಳಿಕೆಯಿಂದ ಈ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂವಿಧಾನ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ದೇಶ ಇಬ್ಬಾಗ ಆಗೋದಕ್ಕಿಂತ ಪೂರ್ವದಲ್ಲಿ ಅಂದರೆ ಪಾಕಿಸ್ತಾನ ಮತ್ತು ಇಂಡಿಯಾ ಆಗೋದಕ್ಕಿಂತ ಪೂರ್ವದಲ್ಲಿ ಸುಮಾರು 552 ಸಂಸ್ಥಾನಗಳು ನಮ್ಮ ಭಾರತ ದೇಶದಲ್ಲಿದ್ದವು. ಈ 552 ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಒಂದು ಭಾರತದ ರಚನೆಯಾಗಿ ಮತ್ತು ಸ್ವತಂತ್ರ ಪಡೆದುಕೊಂಡಾಗ ಅದರ ಸಮೀಪದಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮಹನೀಯರು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು, ಹಾಗಾದರೆ ಆ ಸಂವಿಧಾನವನ್ನು ನಾವು ಯಾರಿಂದ ಬಳಸಬೇಕು, ಯಾರು ಬರೀಬೇಕು ಅಂತನ್ನೋದನ್ನು ಮಹತ್ವವಾದಂಥ ಪ್ರಶ್ನೆ ಉದ್ಭವವಾಯಿತು. ನಮ್ಮ ಇದ್ದವರೆಲ್ಲ ಇಲ್ಲಿ ಬ್ರಿಟಿಷರನ್ನು ಮತ್ತು ಬೇರೆ ಬೇರೆಯವರನ್ನು ನಮ್ಮ ದೇಶಕ್ಕೊಂದು ಸಂವಿಧಾನ ಬೇಕು, ಅದಕ್ಕೆ ತಮ್ಮ ಸಹಕಾರ ಬೇಕು ಅಂತ ತಿಳ್ಕೊಂಡು ಕೇಳಿಕೊಂಡಾಗ ಬ್ರಿಟಿಷರು ಮತ್ತು ಇನ್ನಿತರ ದೇಶದವರು ಅಲ್ಲಿ ಯಾಕೆ ನೀವು ಅಂತಂತೀನಿ ಹುಡುಕಾಡ್ತೀರಾ, ಮತ್ತು ಅವರೆಲ್ಲ ಇವರನ್ನು ಯಾಕೆ ಕೇಳ್ತಾ ಇರಾ, ನಿಮ್ಮ ದೇಶದಲ್ಲಿಯೇ ನಿಮ್ಮವರೇ ಆದ ವಿಶ್ವದ ಮಹಾನ್ ನಾಯಕನಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರೇ ಸಹ ಅಂತಂತೀನಿ ಜಗತ್ತಿಗೆ ಎಲ್ಲ ಸಂವಿಧಾನಗಳನ್ನು ಬರೀತಕ್ಕಂಥ ಶಕ್ತಿ ಅವರಿಗದ, ಅವ್ರು ಇವಾಗ ಕೇಳ್ಕೊಳ್ಳಿ ನೀವು ಅವರೇ ಸಹ ಅಂತಂತೀನಿ ನಿಮ್ಮ ದೇಶಕ್ಕೆ ಅಂತಂತೀನಿ ಒಳ್ಳೆ ಸಂವಿಧಾನ ಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ಇಟ್ಕೊಳ್ಳೋದು ನೀವು ಬೇರೆಯವರ ಹತ್ರ ಕೇಳ್ತೀರಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಇಡೀ ನಮ್ಮ ಭಾರತ ದೇಶದಂಥ ಎಲ್ಲ ಮಹನೀಯರು ಬಹಳ ನಿಗ್ಗರಾಗಿ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಂದು ಕೇಳಿಕೊಂಡು ಈ ಒಂದು ನಮ್ಮ ದೇಶಕ್ಕೆ ಅಂತ. ಹಾಗೆ ಈ ಸಂವಿಧಾನದ ಪೀಠಿಕೆ ಅನ್ನುವುದು ಒಂದು ನಮ್ಮ ಸಂವಿಧಾನದ ಆವರಣ ಇದ್ದಂತೆ ಅಂತಕ್ಕಂಥ ಮಾತನ್ನು ಅನೇಕ ವಿಮರ್ಶಕರು ಹೇಳಿದ್ದಾರೆ. ಹಾಗಾದರೆ ಈ ಸಂವಿಧಾನದ ಪೀಠಿಕೆಯಲ್ಲಿ ಮುಖ್ಯವಾಗಿ ಏನಿದೆ ಅಂತಕ್ಕಂಥ ವಿಷಯಗಳ ಬಗ್ಗೆ ಇವಾಗ ನಾನು ಒಂದೊಂದಾಗಿ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಮ್ಮ ಸಂವಿಧಾನದ ಪೀಠಿಕೆ ಪ್ರಾರಂಭವಾಗುವುದು ಭಾರತದ ಜನಗಳಾದ ನಾವು ಅಂತಕ್ಕಂಥದ್ದು. ಈ ಸಂವಿಧಾನ ಅನ್ನುವುದು ಭಾರತದಲ್ಲಿ ಕೆಲವೇ ಕೆಲವು ಜನರ ಸ್ವಂತಲ್ಲ. ಈ ಸಂವಿಧಾನ ಅನ್ನುವುದು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೆ ಅನ್ವಯವಾಗ್ತಕ್ಕಂಥ ಒಂದು ಕಾಯ್ದೆ ಕಾನೂನುಗಳ ಸಂಗ್ರಹ, ಅದನ್ನು ನಾವು ಸಂವಿಧಾನ ಎಂದು ನಾವು ಕರೆಯುತ್ತೇವೆ. ಈ ಸಂವಿಧಾನವು ಭಾರತದ ಎಲ್ಲ ಜನರಿಗೆ ಅನ್ವಯವಾಗುತ್ತದೆ. ಇನ್ನೊಂದು ಈ ಸಂವಿಧಾನದಲ್ಲಿ ಬರ್ತಕ್ಕಂಥ ಇನ್ನೊಂದು ಪದ, ಪೀಠಿಕೆಯಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಪದ, ಸಾರ್ವಭೌಮ ರಾಷ್ಟ್ರ. ಸಾರ್ವಭೌಮ ರಾಷ್ಟ್ರ ಅಂದರೆ ನಾವು ನಮ್ಮ ಇತಿಹಾಸ ಗೊತ್ತಿದೆ, ಇಲ್ಲಿ ಎಲ್ಲ ಶಿಕ್ಷಕರು ನಾವು ಮಕ್ಕಳಿಗೆ ಪಾಠ ಮಾಡ್ತೀವಿ. ಇಲ್ಲಿ ನಾವು 1947 ಇಸ್ವಿ ಆಚೆ ನಾವು ಸಾರ್ವಭೌಮ ರಾಷ್ಟ್ರ ಆಗಿರಲಿಲ್ಲ, ನಾವು ಪರಕೀಯರ ಗುಲಾಮಗಿರಿಗೆ ನಾವು ಒಳಪಟ್ಟಿದ್ದೇವೆ. ಯಾವಾಗ ನಾವು ಪರಕೀಯರ ಗುಲಾಮಗಿರಿಯಿಂದ ಹೊರಬಂದೆವು, 1947 ಭಾರತಕ್ಕೆ ಸ್ವತಂತ್ರವನ್ನು ಗಳಿಸ್ಕೊಂಡೆವು, ಆವಾಗ ನಾವು ಸಾರ್ವಭೌಮ ಸ್ವತಂತ್ರ ರಾಷ್ಟ್ರವಾಗಿ ಪರಿವರ್ತನೆ ಹೊಂದಿದ್ದೆವು. ಇನ್ನು ಸಮಾಜವಾದಿ, ಸಮಾಜವಾದಿ ಅಂದರೆ ಭಾರತವು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಜನಾಂಗಗಳಿಂದ ಕೂಡಿರ್ತಕ್ಕಂಥದ್ದಲ್ಲ. ಇದು ಸರ್ವ ಧರ್ಮ, ಸರ್ವ ಜನಗಳ, ಎಲ್ಲ ಸಮಾಜದವರಿಂದ ಒಳಗೊಂಡಿರ್ತಕ್ಕಂಥದ್ದು ಭಾರತ. ಹಾಗಾಗಿ ಇದನ್ನು ನಾವು ಸಂವಿಧಾನ ಪೀಠಿಕೆಯಲ್ಲಿ ಸಮಾಜವಾದಿ ರಾಷ್ಟ್ರ ಎಂದು ನಾವು ಕರೆದಿದ್ದೇವೆ. ಅದೇ ರೀತಿ ಭಾರತ ಜಾತ್ಯಾತೀತ ರಾಷ್ಟ್ರ ಅಂತಕ್ಕಂಥ ವಿಷಯವನ್ನು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಹೇಳಲಾಗಿದೆ. ಜಾತ್ಯಾತೀತ ಅಂತಂದರೆ ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ. ಭಾರತ ದೇಶವು ಅನೇಕ ಧರ್ಮಗಳಿಂದ ಕೂಡಿರ್ತಕ್ಕಂಥದ್ದು. ಈಗ ನಾವು ಜಗತ್ತಿನ ಅನೇಕ ರಾಷ್ಟ್ರಗಳನ್ನು ನೋಡಿದಾಗ, ಇವತ್ತು ಅಮೇರಿಕವನ್ನು ನೋಡ್ರಿ, ಆ ಅಮೇರಿಕ ದೇಶ ನಾವು ಹೆಮ್ಮೆ ಪಡಬೇಕಾಗಿಲ್ಲ. ನಮ್ಮಲ್ಲಿ ಜಾಗೃತಿಯನ್ನ ಮೂಡಿಸಿ ಈ ಸಂವಿಧಾನವನ್ನ ಮುಂದಿನ ದಿನಗಳಲ್ಲಿ ನಾವು ಗಟ್ಟಿಯಾಗಿ ಕಾಪಾಡಿಕೊಂಡು ಹೋಗಬೇಕಾದಂತ ಪ್ರಮುಖ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ನಿಟ್ಟಿನಲ್ಲಿ ಇವತ್ತ ನಮ್ಮ ಸರ್ಕಾರಗಳು ಈ ಒಂದು ಸಂವಿಧಾನದ ಕುರಿತು ಜಾಗೃತಿ ಅಭಿಯಾನವನ್ನ ಜಾಥಾವನ್ನ ಹಮ್ಮಿಕೊಂಡಿದೆ. ಈಗಾಗಲೇ ಸರ್ ಹೇಳಿದ್ರು ಸಂವಿಧಾನದ ಒಂದು
ಮಹತ್ವ ಹೇಗಿರಬೇಕು ಅಂತಕ್ಕಂಥದ್ದು. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ ಸಂವಿಧಾನ ಅಂದ್ರೆ ಏನು ಅಂತಕ್ಕಂಥದ್ದು. ಸಂವಿಧಾನ ಅಂದ್ರೆ ಒಂದು ದೇಶದ ಮೂಲಭೂತ ಕಾನೂನು. ಈ ದೇಶದ ಆಡಳಿತದ ಎಲ್ಲ ಸರ್ಕಾರಿ ಯಂತ್ರ ನಡಿಬೇಕಾದ್ರೆ ಸಂವಿಧಾನದ ಕಾನೂನಿನ ಮೇಲೆ, ಸಂವಿಧಾನದ ನಿಯಮದ ಮೇಲೆ, ಸಂವಿಧಾನಕ್ಕನುಗುಣವಾಗಿ ದೇಶದ ಎಲ್ಲ ಕಾನೂನುಗಳು ಆಡಳಿತಕ್ಕೆ ಬರ್ತವೆ. ಅನೇಕ ಕಾನೂನುಗಳಿವೆ. ಶೈಕ್ಷಣಿಕ ಕಾನೂನು ಇದೆ, ರಸ್ತೆ ಕಾನೂನು ಇದೆ, ಪೊಲೀಸ್ ಕಾನೂನು ಇದೆ, ನ್ಯಾಯಾಂಗ ಇದೆ. ಎಲ್ಲ ಕಾನೂನುಗಳ ಮೂಲ ತಾಯಿನೇ ಸಂವಿಧಾನ. ಅಂತ ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಭಾರತದ ಸಂವಿಧಾನ. ಇದು ಜಗತ್ತಿನ ಎಲ್ಲ ದೇಶಗಳ ಒಂದು ಸಂವಿಧಾನಕ್ಕಿಂತ ಶ್ರೇಷ್ಠವಾದ ಸಂವಿಧಾನ ಅಂತ ನಾವು ಹೇಳಬೇಕಾಗುತ್ತೆ. ಯಾಕೆ ಅಂತ ಕೇಳಿದ್ರೆ, 1947 ಭಾರತ ಸ್ವತಂತ್ರ ಆದಂತ ಸಂದರ್ಭದಲ್ಲಿ ಎರಡು ದೇಶಗಳು ಸ್ವತಂತ್ರಗೊಂಡವು, ಭಾರತ ಮತ್ತು ಪಾಕಿಸ್ತಾನ. ಭಾರತ ತನ್ನದೇ ಆದ ಸಂವಿಧಾನವನ್ನು ರಚನೆ ಮಾಡಿಕೊಂಡ್ರೆ ಪಾಕಿಸ್ತಾನವು ಸಹಿತ ತನ್ನ ಸಂವಿಧಾನವನ್ನು ರಚನೆ ಮಾಡಿಕೊಂಡು. ಆದ್ರೆ ಪಾಕಿಸ್ತಾನದಲ್ಲಿ ಆ ದೇಶದ ಸಂವಿಧಾನ ಸುಮಾರು ಬಾರಿ ಅದು ಅಧಪತನವಾಗಿ ಮತ್ತೆ ಮತ್ತೆ ಸಂವಿಧಾನ ರಚನೆ ಆಗಿದೆ. ಆದ್ರೆ 1950 ಇಲ್ಲಿವರೆಗೆ ನಮ್ಮ ದೇಶದ ಸಂವಿಧಾನಕ್ಕೆ ಯಾವುದೇ ಒಂದು ಚುಕ್ಕಿಯನ್ನು ಇವತ್ತೇ ಬರೆದಿಲ್ಲ. ಅಂದ್ರೆ ನಮ್ಮ ಸಂವಿಧಾನ ಸರ್ವಕಾಲಿಕ, ಇನ್ನೂ ಸುಮಾರು ವರ್ಷಗಳವರೆಗೆ ಗಟ್ಟಿಯಾಗಿ ನಿಲ್ಲುವಂತಹ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೊಡ್ಡ ವ್ಯಕ್ತಿತ್ವ. ಸರ್ ಹೇಳಿರುವಾಗಲೇ ಭಾರತಕ್ಕೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಡ್ತೀವಿ, ನಿಮ್ಮ ಸಂವಿಧಾನವನ್ನು ರಚಿಸಿಕೊಡ್ರಿ ಅಂತೇಳಿ 1946 ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಪ್ರಕಾರ ಅನುಮತಿಯನ್ನ ಕೊಡ್ತಾರೆ. ಆಗ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರು ಭಾರತದಲ್ಲಿ ದೇಶದ ಸಂವಿಧಾನವನ್ನ ಯಾರು ಬರೀಬೇಕು ಅಂತೇಳಿ ವಿಚಾರ ಮಾಡಿದಾಗ ಇಂಗ್ಲೆಂಡಿಗೆ ಹೋಗ್ತಾರೆ. ಇಂಗ್ಲೆಂಡಿನಲ್ಲಿರುವಂತಹ ಐವರ್ ಜೆನ್ನಿಂಗ್ ಅಂತ ಇರ್ತಾರೆ ಸರ್, ಜಗತ್ತಿನ ಬಹುತೇಕ ದೇಶದ ಸಂವಿಧಾನವನ್ನು ಬರೆದುಕೊಟ್ಟಿರ್ತಕ್ಕಂಥ ಐವರ್ ಜೆನ್ನಿಂಗ್ ಅವರು ಹೋಗಿ ಕೇಳ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಅನೇಕ ಜನ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಹೋಗಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಬರೆದುಕೊಡ್ರಿ ಅಂತ. ಹೌದು, ಅದು ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಅವಾಗ ಐವರ್ ಜೆನ್ನಿಂಗ್ ಒಂದು ಮಾತು ಹೇಳ್ತಾರೆ, ಕುಂದರ್ಸ್ಕೊಂಡು ಕೂತ್ಕೊಳ್ಳಿ, ಬಹುತೇಕ ದೇಶದ ಸಂವಿಧಾನ ನಾನು ಬರೆದುಕೊಟ್ಟಿದ್ದೀನಿ ಒಪ್ಕೊಳ್ತೀನಿ, ಆದರೆ ನಾನು ಬರೆದುಕೊಟ್ಟಿರ್ತಕ್ಕಂಥ ಸಂವಿಧಾನಗಳು ಜಗತ್ತಿನ ಬಹುತೇಕ ದೇಶದಲ್ಲಿ ಒಂದೇ ಸಂಸ್ಕೃತಿ ಹೊಂದಿದ ದೇಶಗಳು. ಅಂದ್ರೆ ಕೆಲವು ದೇಶಗಳು ಭಾಷೆಯಲ್ಲಿ ಒಂದಾಗಿವೆ, ಧರ್ಮದಲ್ಲಿ ಒಂದಾಗಿವೆ, ಬಣ್ಣ ಗಾತ್ರ ಬೇರೆ ಬೇರೆ ವಿಚಾರಗಳಲ್ಲಿ ಒಂದೇ ಇದಾವೆ. ಈಗ ಉದಾಹರಣೆ ಚೀನಾ ತಗೊಳ್ರಿ, ಅಮೆರಿಕ ತಗೊಳ್ರಿ, ಇಂಗ್ಲೆಂಡ್ ತಗೊಳ್ರಿ, ಒಂದೇ ಸಂಸ್ಕೃತಿ, ಒಂದೇ ಧರ್ಮ, ಒಂದೇ ಆಚಾರವ. ಆದ್ರೆ ಭಾರತ ಹಲವು ಧರ್ಮಗಳು, ಹಲವು ಜಾತಿ, ಹಲವು ಸಂಸ್ಕೃತಿ, ಹಲವು ಆಚರಣೆ, ಹಲವು ನಂಬಿಕೆ, ದೇವರುಗಳು, ಇಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ದೇಶಕ್ಕೆ ನನ್ನಿಂದ ಸಂವಿಧಾನ ಬರೆಯಕ್ಕಾಗಲ್ಲ, ಅದು ಬರೆಯುವವರು ಯಾರಾದರೂ ಇದ್ರೆ ಅದು ನಿಮ್ಮ ದೇಶದಾಗಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಇವರಿಗೆಲ್ಲ ಆಶ್ಚರ್ಯ ಆಗ್ತದೆ, ನಮ್ಮ ದೇಶದಾಗ ಯಾರು ಇಲ್ಲ ಅಂತ ನಿಮ್ಮ ಹತ್ರ ಬಂದೀವಿ, ಹಾಗಾದ್ರೆ ಯಾರು ಅವರು? ಅವಾಗ ಅವ್ರು ಹೇಳಿರ್ತಕ್ಕಂಥ ಮಾತು ಏನು ಅಂದ್ರೆ, ನಮ್ಮ ದೇಶದಾಗ ಇಂಗ್ಲೆಂಡಿನೊಳಗ PhD ಪಡೆದುಕೊಂಡು ತತ್ವಜ್ಞಾನಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಳಿ ಹೋದ್ರೆ ನಿಮ್ಮ ದೇಶದ ಸಂವಿಧಾನ ಬರೆದುಕೊಳ್ತಾರೆ ಅಂತ. ಅವಾಗ ಸೀದಾ ಇಂಗ್ಲೆಂಡಿನ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ವಿನಂತಿಸಿಕೊಂಡಾಗ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವರು ಸ್ವಮನಸ್ಸಿನಿಂದ ಒಪ್ಪಿಕೊಂಡು ಅವರು ತಮ್ಮ ಜೀವನವನ್ನೇ ಭಾರತ ದೇಶದ ಸಂವಿಧಾನದ ರಚನೆಗಾಗಿ ಮುಡಿಪಾಗಿರ್ತಾರೆ. ಬಹುತೇಕ ಜನರಿಗೆ ಗೊತ್ತಲೋ ಇಲ್ಲ ಗೊತ್ತಿಲ್ಲ, ಭಾರತದ ಸಂವಿಧಾನ ರಚನೆಯೊಳಗೆ 389 ಜನ ಸದಸ್ಯರು ಇದ್ದರು, 22 ಸಮಿತಿಗಳನ್ನ ರಚನೆ ಮಾಡ್ತಾರೆ. ಅದ್ರಾಗ ಸಂವಿಧಾನ ಬರೀಲಿಕ್ಕಂತೆ ಒಂದು ಕರಡು ಸಮಿತಿಯನ್ನ ರಚನೆ ಮಾಡ್ತಾರೆ. 22 ಸಮಿತಿಯೊಳಗೆ ಒಂದು ಕರಡು ಸಮಿತಿ, ಅದರೊಳಗೆ 7 ಜನ ಸದಸ್ಯರು ಇರ್ತಾರೆ, ಬರೀ 7 ಜನ. ಆ 7 ಜನರೊಳಗ ಇಬ್ರು ನಮ್ಮ ದಕ್ಷಿಣ ದಿನಾಂಕ ಪಟ್ಟಿಯಲ್ಲೂ ಸಹ ಅನಿವಾರ್ಯ ಕಾರಣಗಳಿಂದ ಮುಂದೂಡಿ ಇಂದು ಪಟ್ಟಣ ಗ್ರಾಮಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಯಶಸ್ವಿ ರೀತಿಯಾಗಿ ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಒಂದು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ಕಾರ್ಯಕರ್ತರ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ನಮ್ಮ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರ ವತಿಯಿಂದ ಹಾಗೂ ಪಟ್ಟಣ ಗ್ರಾಮ ಎಲ್ಲ ಸಾರ್ವಜನಿಕರ ವತಿಯಿಂದ, ನನ್ನ ವೈಯಕ್ತಿಕ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ವತಿಯಿಂದ ಅವರಿಗೂ ಸಹ ನಾನು ವಂದನಾರ್ಪಣೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುಖ್ಯವಾಗಿ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ವಿಜೃಂಭಣೆಯಿಂದ ಡೊಳ್ಳು ಹಾಗೂ ಒಂದು ಹಲಗಿ ಮುಖಾಂತರ ಸಾರ್ವಜನಿಕರನ್ನು ಹೆಚ್ಚಿನ ರೀತಿಯಲ್ಲಿ ಭಾಗಿಯಾಗಿ ಒಂದು
ಈ ಸಮಾರಂಭವನ್ನು ಒಂದು ಯಶಸ್ವಿ ಪೂರ್ವಕವಾಗಿ ಸರ್ಕಾರಿ ಶಾಲೆಗಳಿಗೆ ತಂದಿದ್ದಕ್ಕಾಗಿ ಸಾರ್ವಜನಿಕರಿಗೂ ಸಹ ನಾನು ಪಟ್ಟಣ ಗ್ರಾಮ ಪಂಚಾಯತ್ ವತಿಯಿಂದ ಅವರಿಗೂ ಸಹ ನಾನು ವಂದನಾರ್ಪಣೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ನನ್ನ ಪಟ್ಟಣ ಗ್ರಾಮದ ಮುದ್ದು ಮಕ್ಕಳಿಗೂ ಮತ್ತು ಆಗಮಿಸಿದಂತಹ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವು ಇಷ್ಟು ಒಂದು ತಡವಾಗಿ ಲೇಟಾದರೂ ಸಹ ಯಾವುದೇ ಒಂದು ಕೊರತೆ ಕುಂದುಕೊರತೆ ಇಲ್ಲದೆ ಎಲ್ಲ ಒಂದು ಸುವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರೂ ತಾವುಗಳು ಸಹ ಭಾಗಿಯಾಗಿ ಯಶಸ್ವಿಗೊಳಿಸುವುದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ವೈಯಕ್ತಿಕ ವತಿಯಿಂದ ಈ ತಮ್ಮೆಲ್ಲರಿಗೂ ಸಹ ನಾನು ವಂದನಾರ್ಪಣೆಗಳನ್ನು ಮುಗಿಸುತ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಒಂದು ವಿರಾಮವನ್ನು ನೀಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.